ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಸಿ ಕನ್ನಡ ಚಾನಲ್. 2023 ಗೌರಿ ಗಣೇಶ ಹಬ್ಬವನ್ನು ಸರಿಯಾದ ಯಾವ ತಿಥಿಯಲ್ಲಿ ಆಚರಿಸಬೇಕು? ಗೌರಿ ಗಣೇಶ ಹಬ್ಬವನ್ನು ಕೆಲವರು 18ನೇ ತಾರೀಕು ಮಾಡಬೇಕು ಅಂತ ಹೇಳುತ್ತಾರೆ, ಕೆಲವರು 19ನೇ ತಾರೀಕು ಆಚರಿಸಬೇಕು ಅಂತ ಹೇಳುತ್ತಾರೆ. ಯಾವ ದಿನ ಆಚರಿಸಬೇಕು? ಪಂಚಾಂಗದ ಪ್ರಕಾರ ಯಾವ ದಿನ ಆಚರಣೆ ಮಾಡಿದರೆ ಶುಭ ಫಲಗಳು ಸಿಗುತ್ತವೆ? ಗೌರಿ ಗಣೇಶ ಪೂಜೆಗೆ ಶುಭ ಮುಹೂರ್ತಗಳು ಯಾವುವು? ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಂಚಾಂಗದ ಪ್ರಕಾರ ಸೂರ್ಯಾಸ್ತದ ನಂತರ ಚತುರ್ಥಿಯ ತಿಥಿ ಇದ್ದರೆ ಆ ತಿಥಿಯಲ್ಲಿ ಗೌರಿ ಗಣೇಶನ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂದು ಹೇಳುತ್ತಾರೆ. ಗೌರಿ ಗಣೇಶ ಹಬ್ಬವನ್ನು ಆಚರಿಸುವುದಕ್ಕೆ 18ನೇ ತಾರೀಕು ತುಂಬಾ ಶ್ರೇಷ್ಠ. ಶುಭ ಮುಹೂರ್ತಗಳು ಎಂದರೆ 18ನೇ ತಾರೀಕು ಸೂರ್ಯೋದಯದ ಸಮಯ, ಬೆಳಗ್ಗೆ 6:18 ಸೂರ್ಯಾಸ್ತದ ಸಮಯ, ಸಂಜೆ 6:24. ಇನ್ನು ಚತುರ್ಥಿಯ ತಿಥಿ ಸ್ಟಾರ್ಟ್ ಆಗುವುದು 17ನೇ ತಾರೀಕು ಮಧ್ಯಾಹ್ನ 12:39 ಸ್ಟಾರ್ಟ್ ಆಗುತ್ತದೆ. ಮುಗಿಯುವುದು 19ನೇ ತಾರೀಕು ಮಧ್ಯಾಹ್ನ 1:43 ಮುಗಿಯುತ್ತದೆ. 19ನೇ ತಾರೀಕು ಚತುರ್ಥಿಯ ತಿಥಿಯು 1:43 ಮುಗಿದು ಹೋಗುವುದರಿಂದ 18ನೇ ತಾರೀಕೇ ಗೌರಿ ಗಣೇಶ ಹಬ್ಬವನ್ನು ಆಚರಿಸುವುದಕ್ಕೆ ಶುಭ ದಿನವಾಗಿದೆ. ಇನ್ನು 18ನೇ ತಾರೀಕು ಗೌರಿ ಗಣೇಶ ಹಬ್ಬವನ್ನು ಆಚರಿಸುವುದಕ್ಕೆ ಶುಭ ಮುಹೂರ್ತಗಳು ಎಂದರೆ 18ನೇ ತಾರೀಕು ಬೆಳಗ್ಗೆ 6:15 ಹಿಡಿದು 7:50 ಒಳಗೆ ಪೂಜೆಯನ್ನು ಮಾಡಬಹುದು. ಇದು ಮೊದಲನೇ ಶುಭ ಮುಹೂರ್ತ. ಎರಡನೇ ಶುಭ ಮುಹೂರ್ತ ಬೆಳಗ್ಗೆ 9:20 ಸ್ಟಾರ್ಟ್ ಆಗಿ 10:50 ಮುಗಿಯುತ್ತದೆ. ಈ ವಿಶೇಷವಾದ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಇನ್ನು ಮೂರನೆಯ ಶುಭ ಮುಹೂರ್ತ ಎಂದರೆ ಸಂಜೆ 4:52 ಸ್ಟಾರ್ಟ್ ಆಗಿ 6:20 ಎಂಡ್ ಆಗುತ್ತದೆ. ಈ ಸಮಯದಲ್ಲೂ ಕೂಡ ಗೌರಿ ಗಣೇಶ ಹಬ್ಬದ ಪೂಜೆಯನ್ನು ಮಾಡಬಹುದು. ಬೆಳಗಿನ ಪೂಜೆಯನ್ನು ಮಾಡಲು ಆಗದವರು ಸಂಜೆಯ ಈ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು. ಭಾದ್ರಪದ ಮಾಸದ ಶುಕ್ಲಪಕ್ಷದ ತೃತೀಯ ತಿಥಿ ಚಿತ್ರ ನಕ್ಷತ್ರ ಐಂದ್ರಿತ ಯೋಗದಲ್ಲಿ 18ನೇ ತಾರೀಕು ಗೌರಿ ಗಣೇಶ ಹಬ್ಬವನ್ನು ಆಚರಿಸುವುದರಿಂದ ತುಂಬ ಶುಭ ಫಲಗಳು ಲಭಿಸುತ್ತವೆ. ಇನ್ನು ಗೌರಿ ಗಣೇಶನ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಎಂದರೆ ಬೆಸ ಸಂಖ್ಯೆಯಲ್ಲಿ ಗೌರಿ ಗಣೇಶ ವಿಸರ್ಜನೆ ಮಾಡಬೇಕು. 1 ದಿನ, 3 ದಿನಗಳು, 5 ದಿನಗಳು, 11 ದಿನಗಳು, ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗೌರಿ ಗಣೇಶನ ವಿಸರ್ಜನೆ ಮಾಡಬಹುದು. ಪುರಾಣದ ಪ್ರಕಾರ ಗೌರಿ ಗಣೇಶ ಹಬ್ಬವನ್ನು ತುಂಬ ಶ್ರದ್ಧೆ ಭಕ್ತಿಗಳಿಂದ ಆಚರಣೆ ಮಾಡಬೇಕು ಎಂದು ಹೇಳುತ್ತಾರೆ. ಗೌರಿ ಗಣೇಶ ಹಬ್ಬವನ್ನು ಮನಪೂರ್ವಕವಾಗಿ ಶ್ರದ್ಧೆ ಭಕ್ತಿಗಳಿಂದ ಆಚರಿಸಿ ಎಲ್ಲ ಕೋರಿಕೆಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.